ತೆಲಂಗಾಣದಲ್ಲಿ ಸೋನಿಯಾ ಮ್ಯಾಜಿಕ್ ಕಾಂಗ್ರೆಸ್ ಪುಟಿದೇಳೋಕೆ ಅದ್ ಒಂದೇ ಟಾನಿಕ್ ಎಸ್ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿರುವ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ನಡೆಸಲಿರುವ ಒಂದು ರ್ಯಾಲಿ ರಾಜ್ಯ ರಾಜಕಾರಣದಲ್ಲಿ ಹೊಸ ತಲ್ಲಣ ಸೃಷ್ಟಿಸಲಿದೆ ಅಂತ ಕಾಂಗ್ರೆಸ್ ನಂಬಿದೆ ತೆಲಂಗಾಣದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸೋನಿಯಾ ಗಾಂಧಿ ಅವರು ರ್ಯಾಲಿಯೊಂದನ್ನ ನಡೆಸಲಿದ್ದು ಈ ರ್ಯಾಲಿ ತೆಲಂಗಾಣ ಚುನಾವಣೆಯ ದಿಕ್ಕನ್ನೇ ಬದಲಿಸೋ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ಗರ ಲೆಕ್ಕಾಚಾರ ಈ ರ್ಯಾಲಿಯಲ್ಲಿ ಸೋನಿಯಾ ಗಾಂಧಿ ಅವರು ಭಾವನಾತ್ಮಕ ಭಾಷಣವನ್ನ ಮಾಡಲಿದ್ದಾರೆ ಸೋನಿಯಾ ಗಾಂಧಿ ಅವರ ಒಂದೇ ಒಂದು ರ್ಯಾಲಿ ಕೂಡ ರಾಜ್ಯ ರಾಜಕಾರಣಕ್ಕೆ ಅತ್ಯಂತ ಅಗತ್ಯವಾಗಿದ್ದು ಕಾಂಗ್ರೆಸ್ ಅದನ್ನ ಉತ್ಸುಕತೆಯಿಂದ ಎದುರು ನೋಡುತ್ತದೆ ಅಂತ ತೆಲಂಗಾಣ ಕಾಂಗ್ರೆಸ್ ಉಸ್ತುವಾರಿ ಆರ್ ಸಿ ಕುಂಟಿಯಾ ತಿಳಿಸಿದ್ದಾರೆ ಕಾಂಗ್ರೆಸ್ ಜೊತೆ ತೆಲಂಗಾಣದಲ್ಲಿ ಮೈತ್ರಿ ಮಾಡಿಕೊಂಡಿರೋ ತೆಲುಗು ದೇಶಂ ಪಕ್ಷದ ನಾಯಕರು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರಾ ಅನ್ನೋ ಪ್ರಶ್ನೆಗೆ ಕುಂಟಿಯಾ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಅವರು ಈ ರ್ಯಾಲಿಯಲ್ಲಿ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ ತೆಲಂಗಾಣದಲ್ಲಿ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಬಗ್ಗೆ ಸಾಕಷ್ಟು ಗೌರವಾಗಿದೆ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ ಅದೂ ಅಲ್ಲದೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಯಾರು ಪ್ರಭಾವಶೀ ಶಾಲಿಗಳಲ್ಲದ ಕಾರಣ ಸೋನಿಯಾ ಗಾಂಧಿ ಅವರ ರ್ಯಾಲಿಯ ಮೇಲೆಯೇ ಇಲ್ಲಿನ ಕಾಂಗ್ರೆಸ್ ಭರವಸೆ ಇಟ್ಕೊಂಡಿದೆ ಅವಧಿಗೂ ಮುಂಚೆನೆ ಚುನಾವಣೆ ನಡೆಸೋದಕ್ಕೆ ಕಾರಣರಾದ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಮುಖಂಡ ಕೆ ಚಂದ್ರಶೇಖರ್ ರಾವ್ ಅವರು ಸೋಲಲಿದ್ದಾರೆ ಅವಧಿಗೂ ಮುಂಚೆನೆ ಚುನಾವಣೆ ನಡೆಯುವಂತೆ ಮಾಡಿದ್ದೇ ಅವ್ರಿಗೆ ಮುಳುವಾಗಲಿದೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಟಿಡಿಪಿ ಎಡ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಗೆಲುವು ಸುಲಭವಾಗಲಿದೆ ಅಂತ ಆರ್ ಸಿ ಕುಂಟಿಯಾ ತಿಳಿಸಿದ್ದಾರೆ ಚುನಾವಣೆ ಯಾವಾಗ ಅಂದ್ರೆ ನೂರ ಹತ್ತೊಂಬತ್ತು ಕ್ಷೇತ್ರಗಳ ತೆಲಂಗಾಣ ವಿಧಾನಸಭೆಗೆ ಡಿಸೆಂಬರ್ ಏಳನೇ ತಾರೀಕು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಫಲಿತಾಂಶ ಡಿಸೆಂಬರ್ ಹನ್ನೊಂದನೇ ತಾರೀಕು ಹೊರಬೀಳತ್ತೆ ತೆಲಂಗಾಣದ ಮುಖ್ಯಮಂತ್ರಿಯಾಗಿದ್ದ ಕೆ ಚಂದ್ರಶೇಖರ ರಾವ್ ಅವರು ವಿಧಾನಸಭೆಯನ್ನ ವಿಸರ್ಜಿಸೋದ್ರಿಂದ ಅವಧಿಗೂ ಮುಂಚೇನೆ ಚುನಾವಣೆ ನಡೀತಾ ಇದೆ ಸೊ ಸೋನಿಯಾ ಮ್ಯಾಜಿಕ್ ಕಾಂಗ್ರೆಸ್ನಲ್ಲಿ ವರ್ಕೌಟ್ ಆಗತ್ತಾ ಎಲ್ವಾ ಕಾದ್ ನೋಡ್ಬೇಕು